ಕೆಜಿಎಫ್ ಚಾಪ್ಟರ್ ಒನ್ ರಿಲೀಸ್ ಆಗಿ ದೊಡ್ಡ ಹಿಟ್ ಬಳಿಕ ನರತನ್ ಜೊತೆ ಸಿನಿಮಾ ಮಾಡೋಕೆ ಯಶ್ ಡಿಸೈಡ್ ಮಾಡಿದ್ರು. ಚಾಪ್ಟರ್ ಟೂ ರಿಲೀಸ್ ಆಗಲಿ ಅಷ್ಟೊತ್ತಿಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೋ ಅಂತ ಮಾತು ಕೊಟ್ಟು ಕತೆಗಾಗಿ ಕೆಲಸ ಮಾಡಿದ್ರು. ಕೆಜಿಎಫ್ ಆದ್ಮೇಲೆ ಯಶ್ ಇಮೇಜ್ಗೆ ತಕ್ಕಂತೆ ಸಿನಿಮಾ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದ ನರತನ್ ಕೂಡ ಮೂರ್ನಾಲ್ಕು ವರ್ಷ ಬರೀ ಸ್ಕ್ರಿಪ್ಟ್ಗೋಸ್ಕರನೇ ಕೂತು ಬಿಟ್ರು. ಮತ್ತೆ ಆದ್ಮೇಲೆ ಬೇರೆ ಯಾವುದೇ ಹೊಸ ಚಿತ್ರ ಮಾಡಲೇ ಇಲ್ಲ ನರತನ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಯಶ್ ಮತ್ತು ನರತನ್ ಸಿನಿಮಾ ಅಫಿಷಿಯಲ್ ಆಗಿ ಸೆಟ್ ಇರಬೇಕಿತ್ತು. ಆದರೆ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ದೆ ಒಂದು, ಈ ಕಾಂಬಿನೇಷನ್ ವಿಷಯದಲ್ಲಿ ಆಗಿದ್ದೇ ಇನ್ನೊಂದು. ಯಶ್ ಮತ್ತು ನರತನ್ ಸಿನಿಮಾ ಅನೌನ್ಸ್ ಆಗುತ್ತೆ, ಕೆಜಿಎಫ್ ಮೀರ್ಸೋ ಲೆವೆಲ್ಗೆ ಈ ಚಿತ್ರ ಮೂಡಿ ಬರುತ್ತೆ, ಅದು ಇದು ಅಂತ ಕನಸು ಕಟ್ಕೊಂಡು ಕಾಯ್ತಿದ್ದ ರಾಕಿ ಫ್ಯಾನ್ಸ್ಗೆ ಎದುರಾಗಿದ್ದು ನಿರಾಶೆ ಮಾತ್ರ. ವರ್ಷಗಳ ಕಾಲ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿದ್ರು, ಆ ಸ್ಕ್ರಿಪ್ಟ್ ಯಶ್ಗೆ ಇಷ್ಟವಾಗಲೇ ಇಲ್ಲ. ಎಷ್ಟೇ ಬದಲಾವಣೆ ಮಾಡಿದ್ರು ರಾಕಿ ಮನಸ್ಸು ಮಾಡಲೇ ಇಲ್ಲ. ಫೈನಲಿ ನರತನ್ ಈ ಪ್ರಾಜೆಕ್ಟ್ನಿಂದ ಹೊರಬರೋಕೆ ಡಿಸೈಡ್ ಮಾಡಿದ್ರು. ಸದ್ಯಕ್ಕೆ ರಾಜಾವಲಿ ಜೊತೆ ನರತನ್ ಸಿನಿಮಾ ಮಾಡ್ತಿಲ್ಲ, ಇಷ್ಟು ವರ್ಷ ತಲೆ ಕೆಡಿಸಿಕೊಂಡು ಬರೆದ ಸ್ಕ್ರಿಪ್ಟ್ ತೆಗೆದು ಹೊರಬಂದಿದ್ದಾರೆ ಅಂತ ತಿಳಿದು ಬಂದಿದೆ. ಯಶ್ ಪ್ರಾಜೆಕ್ಟ್ನಿಂದ ಹೊರಬಂದ ನರತನ್ ಮುಂದಿನ ಹೆಜ್ಜೆ ಏನಿರಬಹುದು ಅಂತ ಇಂಡಸ್ಟ್ರಿ ಮಂದಿ ಯೋಚಿಸುತ್ತಿದ್ರು. ಯಶ್ಗೆ ಮಾಡಿದ ಸ್ಕ್ರಿಪ್ಟ್ನ ಬೇರೆ ನಟನೊಂದಿಗೆ ಸಿನಿಮಾ ಮಾಡ್ತಾರಾ, ಅಥವಾ ಈ ಸ್ಕ್ರಿಪ್ಟ್ ಸೈಡ್ಗಿಟ್ಟು ಬೇರೆ ಚಿತ್ರದ ಕೆಲಸ ಶುರು ಮಾಡ್ತಾರಾ ಅಂತ ಕನ್ಫ್ಯೂಷನ್ ಕಾಡ್ತಿತ್ತು. ಈ ಕನ್ಫ್ಯೂಷನ್ಗೆ ಈಗ ಉತ್ತರ ಸಿಕ್ಕಿದ್ದು, ಬೇರೆ ನಟನೊಂದಿಗೆ ಈ ಸ್ಕ್ರಿಪ್ಟ್ ಮಾಡೋಕೆ ಮುಂದಾಗಿದ್ದಾರಂತೆ ನರತನ್. ಯಶ್ ಇಮೇಜ್ಗೆ ತಕ್ಕಂತೆ ಪ್ಯಾನ್ ಇಂಡಿಯಾ ಆಡಿಯನ್ಸ್ ಒಪ್ಪುವ ಮತ್ತು ಸ್ವೀಕರಿಸುವ ತರ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡಿದ್ದ ನರತನ್ ಈಗ ಪ್ಯಾನ್ ಇಂಡಿಯಾಗೆ ಒಗ್ಗುವ ಸ್ಟಾರ್ ನಟನೊಂದಿಗೆ ಈ ಪ್ರಾಜೆಕ್ಟ್ ಶುರು ಮಾಡೋಕೆ ನಿರ್ಧರಿಸಿದ್ದಾರಂತೆ. ಈ ಸಂಬಂಧ ಪ್ರಾಥಮಿಕ ಹಂತದ ಮಾತುಕತೆ ಆಗಿದ್ದು ಶೀಘ್ರದಲ್ಲೇ ಸಿನಿಮಾ ಆರಂಭಿಸುವ ಸಾಧ್ಯತೆ ಇದೆಯಂತೆ. ಯಶ್ ನರತನ್ ಕಾಂಬಿನೇಷನ್ ನಲ್ಲಿ ಬರಲಿದೆ ಎನ್ನಲಾಗಿದ್ದ ಚಿತ್ರವನ್ನು ಕೆವಿಎನ್ ಸಂಸ್ಥೆ ನಿರ್ಮಾಣ ಮಾಡಬೇಕಿತ್ತು. ಅದ್ಯಾವಾಗ ನರತನ್ ಈ ಪ್ರಾಜೆಕ್ಟ್ನಿಂದ ಹೊರಬಂದ ಮೇಲೆ ಕೆವಿಎನ್ ಕೂಡ ಈ ಪ್ರಾಜೆಕ್ಟ್ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದ್ರು. ಇದೀಗ ಬೇರೆ ನಟನೊಂದಿಗೆ ನರತನ್ ಈ ಸಿನಿಮಾ ಮಾಡೋಕೆ ಮುಂದಾಗಿದ್ದು ಕೆವಿಎನ್ ಸಂಸ್ಥೆಯೇ ಬಂಡವಾಳ ಹಾಕೋಕೆ ತೀರ್ಮಾನಿಸಿದೆ. ಈ ಮೂಲಕ ಡೈರೆಕ್ಟರ್ ಪ್ರೊಡ್ಯೂಸರ್ ಕಾಂಬಿನೇಷನ್ ಮುಂದುವರೆದಿದ್ದು ಹೀರೋ ಮಾತ್ರ ಬದಲಾಗಿದ್ದಾರಂತೆ. ನರತನ್ ಚಿತ್ರಕ್ಕೆ ಹೀರೋ ಆಗಲಿರೋದು ಯಾರು ಅನ್ನೋದು ಸದ್ಯಕ್ಕೆ ಸೀಕ್ರೆಟ್. ಒಂದು ಮೂಲದ ಪ್ರಕಾರ ಬಾಲಿವುಡ್ ಸ್ಟಾರ್ ನಟ ಈ ಚಿತ್ರಕ್ಕೆ ಹೀರೋ ಆಗಲಿದ್ದಾರಂತೆ. ಬಾಲಿವುಡ್ ಖ್ಯಾತಿ ಇದ್ರೂ ಎಲ್ಲಾ ಭಾಷೆಗೂ ಈ ನಟ ಒಪ್ತಾರಂತೆ. ಈ ಮೂಲಕ ಕೆವಿಎನ್ ನರತನ್ ಜೋಡಿಯಲ್ಲಿ ಬರಲಿರೋದು ಬಾಲಿವುಡ್ ಸಿನಿಮಾ ಎನ್ನಲಾಗುತ್ತಿದೆ. ನರತನ್ ಕೆವಿಎನ್ ಹೊರಬಂದಿದ್ದೆ ಆದ್ರೆ ಯಶ್ ಮುಂದಿನ ಸಿನಿಮಾ ಯಾರ ಜೊತೆ ಮಾಡ್ತಾರೆ, ಯಶ್ 19ನೇ ಸಿನಿಮಾದ ಅಪ್ಡೇಟ್ ಏನು ಅನ್ನೋದು ಇಡೀ ಇಂಡಿಯಾನೇ ಕಾಯ್ತಿರೋ ಪ್ರಶ್ನೆ. ನರತನ್ ಎಕ್ಸಿಟ್ ನಿಂದ ಸ್ವಲ್ಪ ಗೊಂದಲದಲ್ಲಿರೋ ಯಶ್ ಹೊಸ ಸ್ಕ್ರಿಪ್ಟ್ ಅನ್ನ ಹುಡುಕಾಟದಲ್ಲಿದ್ದಾರೆ. ಇನ್ನು ಡೈರೆಕ್ಟರ್ ಫಿಕ್ಸ್ ಆಗಿಲ್ಲ ಎನ್ನಲಾಗಿದೆ. ಆದ್ರೆ ಯಶ್ ಮುಂದಿನ ಸಿನಿಮಾವನ್ನ ಕೂಡ ಕೆವಿಎನ್ ಸಂಸ್ಥೆಯೇ ನಿರ್ಮಾಣ ಮಾಡಲಿದೆ ಎನ್ನುವುದು ಸದ್ಯದ ಸಮಾಚಾರ. ಹೌದು, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.